ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಮೂಢನಂಬುಗೆ. ಒಂದು ಊರಿನಲ್ಲಿ ಧನುಂಜಯನೆಂಬವನಿಗೆ ರಾಗಿಣಿ ಎಂಬ ಒಬ್ಬಳೇ ಮಗಳಿದ್ದಳು. ಆದುದರಿಂದ ಅವಳು ತಂದೆ ತಾಯಿಗಳಿಗೆ ಪ್ರೀತಿಯ ಮಗಳಾಗಿ ತುಂಬ ಕೊಂಡಾಟದಲ್ಲಿ ಬೆಳೆದು ದೊಡ್ಡವಳಾದಳು. ತಮ್ಮ ಅಕ್ಕರೆಯ ಮಗಳು ತುಂಬ ಅದೃಷ್ಟವಂತೆ ಎಂದು ಅವರು ಮಾತಿ ಮಾತಿಗೂ ಹೇಳುತ್ತಿದ್ದರು. ಅವಳು ಏನು ಮಾಡಿದರೂ ಅವರಿಗೆ ಮುದ್ದು ಮುದ್ದಾಗಿ ಕಾಣುತ್ತಿತ್ತು. ತಲೆಬಾಚುವಾಗ ತಿಲಕವಿಡುವಾಗ ಅವಳನ್ನು ನೋಡಿ, ಮುದ್ದು ಮಗಳಮ್ಮ, ನಮ್ಮ ಪುಣ್ಯದಿಂದ ಹುಟ್ಟಿದ್ದಿ, ನೀನು ಅಡಿಯಿಡುವ ಮನೆಯಲ್ಲಿ ಶುಭಗಳೇ ನಡೆಯುತ್ತವೆ ಎನ್ನುತ್ತಿದ್ದರು. ಇಂತಹ ಮಾತುಗಳನ್ನು ಕೇಳಿ ಕೇಳಿ ಆ ಮಾತಿನಲ್ಲಿ ರಾಗಿಣಿಗೆ ಗಟ್ಟಿ ನಂಬುಗೆ ಉಂಟಾಯಿತು. ಅವಳು ಬೇರೆಯವರೊಡನೆ ಮಾತಾಡುವಾಗ ತಾನು ಒಳ್ಳೆಯ ಅದೃಷ್ಟವಂತೆ ಎಂಬ ಹೆಮ್ಮೆಯನ್ನು ಪ್ರದರ್ಶಿಸುವಳು. ಇಂತಹ ರಾಗಿಣಿಯನ್ನು ಮದುವೆ ಮಾಡಿಕೊಳ್ಳುವ ಭಾಗ್ಯವು ಸುಂದರೇಶನೆಂಬ ಯುವಕನಿಗೆ ದಕ್ಕಿತು. ಅವನು ಪಟ್ಟಣದಲ್ಲಿ ಸಂಬಳದ ಮೇಲೆ ಉದ್ಯೋಗ ಮಾಡುವವನಾಗಿದ್ದನು. ರಾಗಿಣಿ ಗಂಡನ ಮನೆಗೆ ಹೋದ ಕೆಲವು ದಿನಗಳಲ್ಲಿ ಸುಂದರೇಶನಿಗೆ ಉದ್ಯೋಗದಲ್ಲಿ ಮೇಲಿನ ಅಂತಸ್ತು ಬಡತಿಯೂ ದೊರೆಯಿತು. ಆ ಸಂತೋಷ ಸಮಾಚಾರವನ್ನು ಅವನು ಹೆಂಡತಿಯೊಡನೆ ಹೇಳಿ, ಇನ್ನೇನು ಹೆಚ್ಚಿನ ತೊಂದರೆಯಿಲ್ಲ, ಈಗ ಸಂಬಳ ಹೆಚ್ಚಾದುದರಿಂದ ನಾವು ಇನ್ನಿಷ್ಟು ಸೊಗಸಾಗಿ ಖರ್ಚು ನಿಭಾಯಿಸಬಹುದು ಎಂದು ಬಹಳ ಉತ್ಸಾಹದಿಂದ ಹೇಳಿದನು. ರಾಗಿಣಿ ಮುಗುಳು ನಗುತ್ತಾ, ಹೌದು ಹೌದು, ಒಳ್ಳೆಯದೇ ಆಯಿತು. ಆದರೆ ನಿಮ್ಮ ಅಂತಸ್ತು ಹೆಚ್ಚಾಗಲು ಮುಖ್ಯವಾದ ಕಾರಣ ನಾನು ಎಂಬ ಸಂಗತಿ ನಮಗೆ ಗೊತ್ತಾದ ಹಾಗಿಲ್ಲ, ಹೌದಾ ಎಂದಳು ನಗುತ್ತಾ. ಸುಂದರೇಶನು ಆಶ್ಚರ್ಯಪಡುತ್ತಾ, ಕಾರ್ಯಾಲಯದಲ್ಲಿ ನನ್ನ ಅಂತಸ್ತು ಹೆಚ್ಚಲು ಮನೆ ಹಿಡಿದು ಕುಳಿತಿರುವ ನೀನು ಹೇಗೆ ಕಾರಣವಾಗುತ್ತೆ ಎಂದು ಕೇಳಿದನು. ನನ್ನ ಹುಟ್ಟೇ ಹಾಗಿದೆ. ಕೆಲವರು ಹುಟ್ಟ ನತದೃಷ್ಟರಾಗಿರುತ್ತಾರೆ, ಹಾಗೆಯೇ ಕೆಲವರು ಹುಟ್ಟುವಾಗಲೇ ಅದೃಷ್ಟವಂತರಾಗಿರುತ್ತಾರೆ. ನಾನು ಈ ಎರಡನೇ ಗುಂಪಿಗೆ ಸೇರಿದವಳು. ನಾನು ನಿಮ್ಮ ಮನೆಗೆ ಕಾಲಿಟ್ಟರೆ ಶುಭಗಳೇ ನಡೆಯುತ್ತವೆ. ಈಗ ಹಾಗೇ ಆಯಿತು, ನೋಡಿದಿರಾ ಎಂದಳು ರಾಗಿಣಿ ಹೆಮ್ಮೆಯಿಂದ. ಸಾಕು ಬಿಡು, ನಿನ್ನ ಈ ಹುಚ್ಚು ಮಾತನ್ನು ಕಟ್ಟಿಡು. ನೀನು ನಮ್ಮ ಮನೆಗೆ ಕಾಲಿಟ್ಟ ಕಾರಣದಿಂದ ನನ್ನ ಅಂತಸ್ತು ಮೇಲೇರಿದ್ದೇನಲ್ಲ. ನಾನು ಈವರೆಗೆ ಮಾಡುತ್ತಾ ಬಂದ ಉದ್ಯೋಗದಲ್ಲಿ ಶ್ರದ್ಧೆಯಿಟ್ಟು ಹೊಣೆಯರಿತು ಎಚ್ಚರದಲ್ಲಿ ಮಾಡುತ್ತಾ ಬಂದುದರಿಂದ ಮೇಲಿನ ಅಧಿಕಾರಿಗಳ ದೃಷ್ಟಿಗೆ ಮುಖ್ಯಸ್ಥನಾಗಿ ಬಿದ್ದಿದ್ದೇನೆ. ಯೋಗ್ಯತೆ ನೋಡಿ ಮೇಲೇರಿಸಿದ್ದಾರೆ ಎಂದನು ಸುಂದರೇಶ. ಹೌದು, ನಿಮ್ಮ ಆ ಶ್ರದ್ಧೆ ಎಚ್ಚರಗಳನ್ನೆಲ್ಲ ಈವರೆಗೂ ಗುರುತಿಸದೇ ಇದ್ದವರು ನಾನು ಈ ಮನೆಗೆ ಕಾಲಿಟ್ಟ ಕೂಡಲೇ ಗುರುತಿಸಿದರು, ಹೌದಾ? ಇದರ ಅರ್ಥವೇನೆನ್ನುವಿರಿ ಎಂದು ಕೇಳಿದಳು ರಾಗಿಣಿ ಮುಗುಳು ನಗುತ್ತಾ. ಅದರಲ್ಲೇನಿದೆ, ನನಗೆ ಮದುವೆಯಾದ ಮೇಲೆ ಬಡತಿ ಕೊಡುವುದೇ ಒಳ್ಳೆಯದೆಂದುಕೊಂಡು ಈಗ ಕೊಟ್ಟಿದ್ದಾರೆ ಎಂದನು ಸುಂದರೇಶ. ಒಳ್ಳೆ ತರ್ಕ ನಿಮ್ಮದು ಎಂದಳು ರಾಗಿಣಿ ಬೇಸರದಿಂದ. ಈ ಮಾತು ನಡೆದ ದಿನ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಸುಂದರೇಶನ ತಾಯಿ ಕೆಟ್ಟ ಸ್ವರದಿಂದ, ಅಯ್ಯಯ್ಯೋ ಸುಂದರೇಶ, ಮಂಚದ ಕೆಳಗಿದ್ದ ನನ್ನ ನಗಗಳು ಸೀರೆಗಳು ಇದ್ದ ಪೆಟ್ಟಿಗೆನ ಕಳ್ಳ ಬಂದು ಎತ್ತುಕೊಂಡು ಓಡಿದನಪ್ಪ, ನೋಡಪ್ಪ ಗೋಡೆಯಲ್ಲಿ ಎಷ್ಟು ದೊಡ್ಡ ಕನ್ನ ಕೊರೆದಿದ್ದಾನೆ ಎಂದು ರೋಧಿಸತೊಡಗಿದಳು. ಸುಂದರೇಶನು ರಾಗಿಣಿಯು ತಾಯಿ ಮಲಗಿದಲ್ಲಿ ಓಡಿದರು. ನಡೆದುದನ್ನು ನೋಡಿ ಸುಂದರೇಶನು ತಾಯಿಯನ್ನು ಸಮಾಧಾನ ಪಡಿಸುತ್ತಾ, ಇನ್ನು ಅತ್ತು ಏನು ಪ್ರಯೋಜನ ಅಮ್ಮ, ಸುಮ್ಮನಿರು, ನಡೆದದ್ದೇನೋ ನಡೆಯಿತು, ಹುಡುಕಿಸೋಣ, ಅದೃಷ್ಟವಿದ್ದರೆ ಸಿಗುತ್ತೆ ಎಂದನು. ಸುಂದರೇಶನ ತಾಯಿ ರಾಗಿಣಿಯನ್ನು ಚುರುಚುರು ನೋಡುತ್ತಾ, ಈ ಹುಡುಗಿ ಕಾಲುಗುಣ ಒಳ್ಳೇದಲ್ಲೋ, ಈವರೆಗೆ ನಮ್ಮ ಮನೆಗೆ ಕಳ್ಳ ಹೊಕ್ಕದ್ದುಂಟೇ, ಇವಳು ಮನೆಯೊಳಗೆ ಕಾಲಿಟ್ಟ ಗಳಿಗೆ ಅಂಥದ್ದು ಎಂದಳು. ಅಮ್ಮ, ಮಧ್ಯದಲ್ಲಿ ಇವಳನ್ನೇಕೆ ಎಳೆಯುತ್ತಿ? ಈ ಕಳ್ಳತನಕ್ಕೂ ಇವಳು ಮನೆಗೆ ಬಂದುದಕ್ಕೂ ಏನು ಸಂಬಂಧ? ನೀನು 10 ಮಂದಿ ಎದುರಿನಲ್ಲಿ ಪೆಟ್ಟಿಗೆ ಒಳಗಿಡುವುದನ್ನು ನೋಡಿಯೇ ಕಳ್ಳ ಬಂದಿದ್ದಾನೆ ಎಂದನು ಸುಂದರೇಶ ಕೋಪದಿಂದ. ಅದೇನಲ್ಲವೋ ಅಪ್ಪ, ಒಬ್ಬೊಬ್ಬರು ಮನೆಗೆ ಕಾಲಿಟ್ಟ ವೇಳೆಯಲ್ಲಿ ದುರದೃಷ್ಟ ದೇವತೆ ಕುಣಿತಾಳಪ್ಪ ಆ ಮನೆಯಲ್ಲಿ ಎಂದಳು ತಾಯಿ. ಅತ್ತೆಯ ಬಾಯಿಯಿಂದ ಆ ಮಾತು ಹೊರಟ ಕೂಡಲೇ
ರಾಗಿಣಿ ತಾಳಲಾಗದಷ್ಟು ದುಃಖದಿಂದ ಬೇಗ ಬೇಗನೆ ಹೋಗಿ ಹಿಂದಿನ ಬಾಗಿಲನ್ನು ತೆರೆದು ಬಾವಿಯ ಕಡೆಗೆ ಓಡಿದಳು. ಹಿಂದೆಯೇ ಬಂದ ಸುಂದರೇಶನು ಅವಳನ್ನು ಹಿಡಿದು, ನಿನಗೇನಾದರೂ ಹುಚ್ಚು ಹಿಡಿಯಿತೇನು? ಏಕೆ ಬಾವಿಯ ಬಳಿಗೆ ಓಡುತ್ತೀ ಎಂದನು. ನಿಮ್ಮ ಅಮ್ಮ ಹಾಗೆ ಹೇಳಿದ ಮೇಲೆ ಇನ್ನು ನಾನು ಬದುಕಿ ಏನು ಪ್ರಯೋಜನ? ಬಿಡಿರಿ ನನ್ನನ್ನು ಎಂದಳು ರಾಗಿಣಿ. ಹೇಳ್ತೇನೆ ಬಾ ಎಂದು ಸುಂದರೇಶನು ಹೆಂಡತಿಯನ್ನು ಮನೆಯೊಳಗೆ ಕರೆದುಕೊಂಡು ಬಂದು, ಅಮ್ಮ ಹೇಳಿದ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ನನ್ನ ಉದ್ಯೋಗದಲ್ಲಿ ಹೆಚ್ಚಿನ ಅಂತಸ್ತು ನಿನ್ನ ಬರುವಿಕೆಯಿಂದಲೇ ಉಂಟಾಯಿತೆಂದು ನೀನು ನಂಬಿರುವ ಹಾಗೆಯೇ ಅಮ್ಮ ನಿನ್ನ ಬರುವಿಕೆಯಿಂದ ಮನೆಯಲ್ಲಿ ಕಳ್ಳತನಗಳಂತಹ ಕಷ್ಟಗಳು ಪ್ರಾರಂಭವಾದುದೆಂದು ನಂಬಿದ್ದಾಳೆ ಅಷ್ಟೇ. ಮೂಢನಂಬಿಕೆಯಲ್ಲಿ ನೀವಿಬ್ಬರೂ ಸರಿಸಮಾನರೇ. ನಿಜ ನೋಡಿದರೆ ಅದೆಲ್ಲ ಸುಳ್ಳು, ಕಾರಣವಿಲ್ಲದೆ ಕಾರ್ಯವಾಗುವುದಿಲ್ಲ ಎಂದನು. ಸ್ವಲ್ಪ ಹೊತ್ತಿನ ಮೇಲೆ ರಾಗಿಣಿಯ ಹೃದಯ ಹಗುರಾಯಿತು. ಹೌದು, ನಿಮ್ಮ ಮಾತು ನಿಜವೆಂದು ಈಗ ನನಗೂ ಗೊತ್ತಾಗುತ್ತದೆ. ಅತ್ತೆಯ ಮಾತು ನನ್ನ ಕಣ್ಣು ತೆರೆಯಿಸಿತು. ಅಪ್ಪ ಅಮ್ಮಂದಿರು ಯಾವಾಗಲೂ ನನ್ನನ್ನು ಹೊಗಳುತ್ತಾ ಹೇಳುವ ಕೊಂಡಾಟದ ಮಾತಿನಿಂದ ನನಗೆ ಹಾಗೊಂದು ಗರ್ವ ತಲೆಗೇರಿತ್ತು, ಈಗ ಹೋಯಿತು ಎಂದಳು ರಾಗಿಣಿ. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.